ಮಂಕಿ ಫಾಕ್ಸ್. ವಿಶ್ವಸಂಸ್ಥೆಯೇ ಇದನ್ನೊಂದು ಜಾಗತಿಕ ಆರೋಗ್ಯ ತುರ್ತು ಅಂತ ಹೇಳಿಬಿಟ್ಟಿರೋದ್ರಿಂದ, ಮಾಧ್ಯಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸುದ್ದಿ ಪದೇ ಪದೇ ಬರ್ತಿರೋದ್ರಿಂದ ಸಾಮಾನ್ಯರ ಮನಸ್ಸಲ್ಲಿ ಹಲವು ಬಗೆಯ ಗಾಬರಿ ಆತಂಕಗಳು ಮನೆ ಮಾಡಿವೆ. ಈ ರೋಗದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಿರೋ 4 ಅಂಶಗಳು ಈ ವಿಡಿಯೋದಲ್ಲಿವೆ. ಪಾಯಿಂಟ್ ನಂಬರ್ 1, ನಾವೆಲ್ಲ ಕೋವಿಡ್ ಕಾಲಘಟ್ಟದಿಂದ ಈಗಷ್ಟೇ ಹೊರಗೆ ಬರ್ತಿರೋದ್ರಿಂದ ಯಾವುದೇ ಹೊಸ ರೋಗದ ಹೆಸರು ಹೇಳಿದ್ರು ಕೋವಿಡ್ ಥರಾನೇ ಅಂದ್ಕೊಂಡಿರ್ತೀವಿ. ಮಹಾಮಾರಿ, ಜಾಗತಿಕ ಸಾಂಕ್ರಾಮಿಕ ಅನ್ನೋ ದೊಡ್ಡ ದೊಡ್ಡ ಶಬ್ದಗಳನ್ನ ಎಗ್ಗಿಲ್ಲದೆ ಬಳಸ್ಬಿಡ್ತೀವಿ. ಅಫ್ಕೋರ್ಸ್, ಯಾವುದೇ ರೋಗಕ್ಕಿರೋ ಹಾಗೆ ಮಂಕಿ ಫಾಕ್ಸ್ ಬಗ್ಗೆ ಎಚ್ಚರ ಅವಶ್ಯ. ಆದರೆ ಕೊರೋನಾ ಥರ ಕೇವಲ ಡ್ರಾಪ್ಲೆಟ್, ಉಸಿರಿನಲ್ಲಿರೋ ಹನಿಗಳ ಮೂಲಕವೇ ಹರಡಿ ಬಿಡಬಹುದಾದ ಕಾಯಿಲೆ ಇದಲ್ಲ. ಅಲ್ಲದೆ ಕೋವಿಡ್ ಥರ ಹೊಸ ಕಾಯಿಲೆನೂ ಇದಲ್ಲ. ಸೋಂಕಿತ ಮಾನವ ಸಂಪರ್ಕದ ಮೂಲಕ ಮತ್ತೆ ಪ್ರಾಣಿ ಮತ್ತು ವ್ಯಕ್ತಿಗಳ ಸಂಪರ್ಕದಿಂದ ಹರಡಬಹುದು. ಮಾನವರ ವಿಷಯದಲ್ಲಿ ಹೇಳೋದಾದ್ರೆ, ಇನ್ನೊಬ್ಬ ಸೋಂಕಿತ ವ್ಯಕ್ತಿಯೊಂದಿಗೆ ಮುಖಾಮುಖಿಯಾಗೋದು, ಚರ್ಮದಿಂದ ಚರ್ಮ ಸಂಪರ್ಕ ಅಥವಾ ಬಾಯಿಯಿಂದ ಚರ್ಮ ಸಂಪರ್ಕದಿಂದ ಇದು ಹರಡಬಹುದು. ಪಾಯಿಂಟ್ ನಂಬರ್ 2, ಸರಿ, ಕೋವಿಡ್ ಥರ ತೀವ್ರವಾಗಿ ಹರಡೋ ಚಾನ್ಸ್ ಸದ್ಯಕ್ಕಿಲ್ಲ ಅಂತಾದ್ರೂ ಈ ರೋಗ ಈಗ ಕಾಣಿಸಿಕೊಂಡಿರೋದೇಕೆ? ಇದಕ್ಕೆ ಒಂದು ಊಹೆ ಮತ್ತೆ ಕೋವಿಡ್ಗೆ ಬಂದು ನಿಲ್ಲುತ್ತೆ. ಕೋವಿಡ್ ಕಾಲದಲ್ಲಿ ಜನರ ರೋಗ ನಿರೋಧಕತೆ ಮೇಲೆ ಹಲ್ಲೆಯಾಗಿರೋದ್ರಿಂದ ಆ ದುರ್ಬಲ ರೋಗ ನಿರೋಧಕತೆಯನ್ನು ಉಪಯೋಗಿಸಿಕೊಂಡು ಮಂಕಿ ಫಾಕ್ಸ್ ಹರಡುತ್ತಿರಬಹುದು ಅಂತ. ಯಾವ ಸಿಡುಬು ರೋಗವನ್ನ ಜಗತ್ತು ಲಸಿಕೆ ಮೂಲಕ ನಿರ್ನಾಮ ಮಾಡಿದೆ ಅಂತ ಅಂದುಕೊಂಡಿತ್ತೋ ಅದೇ ಈಗ ಸ್ವಲ್ಪ ಅವತಾರ ಬದಲಿಸಿ ಮಂಕಿ ಫಾಕ್ಸ್ ಆಗಿದೆ. ಹಾಗಂತಲೇ ಈಗ ಔಷಧ ಕಂಪನಿಗಳು ಈ ಹಿಂದೆ ಸಿಡುಬಿಗೆ ನೀಡಿದ್ದ ಲಸಿಕೆಯನ್ನೇ ಮತ್ತೆ ಹಾಕಿಸಿಕೊಳ್ಳೋ ಮೂಲಕ ರೋಗ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಸಿಡುಬಿನ ಲಸಿಕೆಯನ್ನ 30 ವರ್ಷಗಳ ಹಿಂದೆ ಕೊಟ್ಟಿದ್ರಿಂದ ಅದರ ಪವರ್ ಕಡಿಮೆ ಆಗಿದೆ ಅಂತ ವಾದ ಮುಂದಿಡೋಕ್ ಶುರು ಮಾಡಿವೆ. ಪಾಯಿಂಟ್ ನಂಬರ್ 3, ಹಂಗಾದ್ರೆ ಏನೇ ರೋಗದ ಚರಿತ್ರೆ, ಮಂಗಗಳು ಇದನ್ನ ಹರಡ್ತಿವೆಯಾ? ಮಂಕಿ ಫಾಕ್ಸ್ ಅನ್ನೋ ಹೆಸರು ಹಿಡ್ಕೊಂಡು ಪಾಪ ಮಂಗಗಳನ್ನ ಏಕಾಏಕಿ ವಿಲನ್ ಸ್ಥಾನದಲ್ಲಿ ನಿಲ್ಲಿಸಬೇಡಿ. ಪ್ರಾರಂಭದಲ್ಲಿ ಈ ರೋಗ ಮಾನವನಿಗೆ ಬಂದಿರಬಹುದಾಗಿದ್ದ ಪ್ರಾಣಿಯ ಪೈಕಿ ಮಂಗನ ಸಾಧ್ಯತೆ ಹೆಚ್ಚಿತ್ತು ಎಂಬ ಅಧ್ಯಯನವಿದೆ ಅನ್ನೋದು ಬಿಟ್ಟರೆ ಇದು ಪಕ್ಕಾ ಎಲ್ಲಿಂದ ಹರಡ್ತಾ ಇದೆ ಅನ್ನೋದ್ ಬಗ್ಗೆ ಸ್ಪಷ್ಟ ಉತ್ತರ ಇಲ್ಲ. 1958 ಪ್ರಯೋಗಕ್ಕಾಗಿ ಇಟ್ಟಿದ್ದ ಮಂಗಗಳ ಕಾಲೋನಿಯಲ್ಲಿ ಈ ರೋಗ ಮೊದಲು ಕಾಣಿಸ್ಕೊಂಡಿತು. ನಂತರ ಮಾನವರಲ್ಲಿ ಇದು ಮೊದಲು ಪತ್ತೆಯಾಗಿದ್ದು 1970 ಆಫ್ರಿಕಾದ ಕಾಂಗೋ ದೇಶದಲ್ಲಿ 9 ಮಗುವಿನಲ್ಲಿ ಮೊದಲು ಕಾಣಿಸಿಕೊಂಡಿತ್ತು. ಸಾಮಾನ್ಯವಾಗಿ ಮನುಷ್ಯ ಮತ್ತು ಪ್ರಾಣಿಯ ಸಂಪರ್ಕದಿಂದ ಹರಡುವ ಈ ರೋಗ ಆಫ್ರಿಕಾಗಷ್ಟೇ ಸೀಮಿತವಾಗಿತ್ತು. ಆದರೆ 2003 ಅಮೆರಿಕಕ್ಕೂ ವ್ಯಾಪಿಸಿದ ನಂತರ ಇದು ನಿಧಾನವಾಗಿ ಜಗತ್ತಿನ ಇತರ ದೇಶಗಳಲ್ಲಿ ಕಾಣಿಸಿಕೊಳ್ಳತೊಡಗಿತ್ತು. ಪ್ರಸ್ತುತ 72 ಹೆಚ್ಚು ದೇಶಗಳಲ್ಲಿ ರೋಗ ಹೆಚ್ಚಾಗುತ್ತಿದೆ ಅಂತ ಹಲವು ವರದಿಗಳು ಹೇಳ್ತಿವೆ. ಪಾಯಿಂಟ್ ನಂಬರ್ 4, ರೋಗ ಲಕ್ಷಣ ಏನು? ಮಂಕಿ ಫಾಕ್ಸ್ ಮಾರಕತೆ, ಅರ್ಥಾತ್ ಸಾಯಿಸುವ ಸಾಮರ್ಥ್ಯ ಎಷ್ಟಿದೆ? ಸಿಡುಬು ಅಥವಾ ಚಿಕನ್ ಫಾಕ್ಸ್ ರೋಗ ಲಕ್ಷಣಗಳಂತೆ ಜ್ವರ, ತಲೆನೋವು, ಸ್ನಾಯು ನೋವು, ಬೆನ್ನು ನೋವು, ದುಗ್ಧರಸ ಗ್ರಂಥಿಗಳು ಅಂದರೆ ಗಂಟಲಿನ ಭಾಗದಲ್ಲಿ ಊತ ಕಾಣಿಸಿಕೊಳ್ಳುತ್ತೆ. ಹಾಗೆ ದದ್ದುಗಳು ಅಥವಾ ಕೆಂಬಣ್ಣದ ಬೊಬ್ಬೆಗಳು ದೇಹದಲ್ಲಿ ಕಾಣಿಸಿಕೊಳ್ಳೋದು ಸಾಮಾನ್ಯ ಲಕ್ಷಣ. ಮಕ್ಕಳಲ್ಲಿ ಅಥವಾ ವಯಸ್ಸಾದವರಲ್ಲಿ ಕಾಣಿಸಿಕೊಂಡ್ರೆ ಹೆಚ್ಚು ತೊಂದರೆಯಾಗಬಹುದು. ಐತಿಹಾಸಿಕವಾಗಿ ಇದರ ಮಾರಣಾಂತಿಕತೆ 0-11% ಹೊಯ್ದಾಡ್ಕೊಂಡಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದರ ಪ್ರಮಾಣ 3-6%. ಆದರೆ ಕೋವಿಡ್ ರೀತಿ ಅತ್ಯಂತ ವೇಗದಲ್ಲಿ ಪಸರಿಸೋ ಕಾಯಿಲೆ ಇದಲ್ಲವಾದ್ರಿಂದ ಕೋವಿಡ್ ತನ್ನ ಪ್ರಾರಂಭದಲ್ಲಿ ಸೃಷ್ಟಿಸಿದಂತಹ ಮರಣ ಮೃದಂಗವನ್ನ ಇದು ಸೃಷ್ಟಿಸಲಾರದು ಅನ್ನೋದು ಒಂದು ಆಶಾಭಾವ. ಇದು ಸಿಡುಬಿನ ಕಾಯಿಲೆಯಂತಹುದೇ ರೋಗವಾಗಿರೋದ್ರಿಂದ ಸಿಡುಬು ಲಸಿಕೆಗಳನ್ನೇ ಈ ರೋಗಕ್ಕೂ ಬಳಸಬಹುದು ಎಂಬುದನ್ನ ಕೆಲ ವರದಿಗಳು ಹೇಳಿವೆ. ಮಂಕಿ ಫಾಕ್ಸ್ ವಿರುದ್ಧ 85% ಪರಿಣಾಮಕಾರಿಯಾಗಿ ಈ ಲಸಿಕೆಗಳು ಪ್ರಭಾವ ಬೀರಬಲ್ಲದು ಎನ್ನಲಾಗಿದೆ. ಹಾಗಾಗಿ ಈ ರೋಗಕ್ಕೆ ಹೊಸತಾಗಿ ಲಸಿಕೆ ಕಂಡುಹಿಡಿಬೇಕು ಎಂಬಂತ ಪರಿಸ್ಥಿತಿ ಇದೆ.